ನಮಸ್ಕಾರ ಸ್ನೇಹಿತರೆ, ಕನ್ನಡ ಯೂಟ್ಯೂಬ್ ಚಾನಲ್, ಕನ್ನಡ ಆಯುರ್ವೇದಿಕ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ತಿಳಿಸೋಕೊಟ್ಟಿರೋದು ಶುಂಠಿ ಬಗ್ಗೆ. ಶುಂಠಿ ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ ಒಂದು ಸಾಂಬಾರು ಪದಾರ್ಥ ಆಗಿದ್ದು, ಇದರಿಂದನೂ ಇದರಲ್ಲಿಯೂ ಔಷಧಿ ಗುಣಗಳು ಹೊಂದಿದೆ. ಮುಖದ ಸೌಂದರ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ಕೂದಲಿನ ಸೌಂದರ್ಯವನ್ನು ಕಾಪಾಡಿಕೊಳ್ಳಬಹುದು. ಅಷ್ಟೇ ಮುಖ್ಯ, ಇವತ್ತು ಮತ್ತು ಇತ್ತೀಚಿನ ದಿನಗಳಲ್ಲಿ ಕೂದಲಿನ ಸಮಸ್ಯೆ ಪ್ರತಿಯೊಬ್ಬರಿಗೂ ಒಂದು ಸವಾಲಾಗಿದೆ. ಈಗಂತೂ ಮಾರುಕಟ್ಟೆಗೆ ಬರುವ ತರಕಾರಿ ಶ್ಯಾಂಪುಗಳನ್ನು ನೋಡಿದರೆ ಯಾವುದನ್ನು ಉಪಯೋಗಿಸಬೇಕು, ಯಾವುದನ್ನು ಬಿಡಬೇಕು ಎಂಬುದೇ ತಿಳಿಯದಂತಾಗಿದೆ ಎಲ್ಲರ ತಲೆನೋವೂ ಕೂಡ. ಶುಂಠಿ ನೈಸರ್ಗಿಕ ಮನೆಮದ್ದು. ಇನ್ನು ಈ ರಾಸಾಯನಿಕ ಶ್ಯಾಂಪುಗಳನ್ನು ಉಪಯೋಗಿಸಿ ಕೂದಲಿನ ಸೌಂದರ್ಯವನ್ನು ಹಾಳು ಮಾಡಿಕೊಂಡವರೇ ಹೆಚ್ಚು. ಎಲ್ಲೋ ಒಂದಿಷ್ಟು ಜನರಿಗೆ ಮಾತ್ರ ರಾಸಾಯನಿಕ ಶ್ಯಾಂಪು ಉಪಯೋಗಿಸಿದವರು ಯಾವುದೇ ಹಾನಿಯಾಗದೆ ಕೂದಲನ್ನು ಕಾಪಾಡಿಕೊಂಡಿರುತ್ತಾರೆ. ಸೊ ನೈಸರ್ಗಿಕ ಮನೆಮದ್ದುಗಳನ್ನು ಉಪಯೋಗ ಮಾಡಿಕೊಂಡು ಕೂದಲಿನ ಸಮಸ್ಯೆ ದೂರವಾಗಿಸಬಹುದು. ಆ ನೈಸರ್ಗಿಕ ವಸ್ತುಗಳ ಸಾಲಿಗೆ ಈಗ ಶುಂಠಿ ಸೇರಿದೆ. ನಿಮಗೆ ಗೊತ್ತಾ, ಅಡುಗೆ ಮತ್ತು ಔಷಧಿ ಮಾತ್ರ ಶುಂಠಿ ಉಪಯೋಗವಾಗುತ್ತೆ ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ. ಆದರೆ ಈ ಶುಂಠಿ ಬರೀ ಅಡುಗೆ ಮನೆಗೆ ಮತ್ತು ಔಷಧಿಗೆ ಮಾತ್ರ ಉಪಯೋಗಕಾರಿ ಅಲ್ಲ. ಈ ಶುಂಠಿ ಕೂದಲಿನ ಸಮಸ್ಯೆಗೆ ಕೂಡ ರಾಮಬಾಣ. ಕಣ್ರಿ, ಶುಂಠಿ ಕೂದಲಿನ ಸಮಸ್ಯೆಗೆ ತುಂಬ ಉಪಯೋಗಕಾರಿ. ಬರ್ರಿ, ಇವತ್ತು ಶುಂಠಿಯನ್ನು ಕೂದಲಿಗೆ ಹೇಗೆ ಉಪಯೋಗಿಸಬೇಕು ಅಂತ ನಿಮಗೆ ಹೇಳ್ಕೊಳ್ತೀನಿ. 2 ಚಮಚ ಶುಂಠಿ ಪೇಸ್ಟ್, 1 ಚಮಚ ಆಲಿವ್ ಎಣ್ಣೆ, 1/2 ಚಮಚ ಬಾದಾಮಿ ಎಣ್ಣೆ, 1 ಚಮಚ ತೆಂಗಿನ ಎಣ್ಣೆ ಎಲ್ಲವನ್ನು ಮಿಶ್ರಣ ಮಾಡಿ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿ. 20 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಶಾಂಪು ಬಳಸಿ ತೊಳೆದುಕೊಳ್ಳಿ. 2 ಚಮಚ ಶುಂಠಿ ಪೇಸ್ಟ್, 4-5 ಹನಿ ಎಳ್ಳೆಣ್ಣೆ, 1 ಚಮಚ ನಿಂಬೆ ರಸ ಸೇರಿಸಿ ಮಿಶ್ರಣ ಮಾಡಿ ಕೂದಲಿಗೆ ಮಸಾಜ್ ಮಾಡಿ 20 ನಿಮಿಷ ಬಿಟ್ಟು ಕೂದಲನ್ನು ತೊಳೆದುಕೊಳ್ಳಿ. ಇದರಿಂದ ತಲೆ ಹೊಟ್ಟು ನಿವಾರಣೆ ಆಗುತ್ತದೆ. ಶುಂಠಿಯನ್ನು ಕಟ್ ಮಾಡಿಕೊಂಡು ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಮಿಶ್ರಣವನ್ನು ಕೂದಲಿಗೆ ಹಚ್ಚಿಕೊಳ್ಳಿ. ಇದರಿಂದ ಆರೋಗ್ಯಕರ ಕೂದಲು ಬೆಳೆಯುತ್ತದೆ. ವಿಟಮಿನ್ ಇ ಅಂಶ ಹೇರಳವಾಗಿರುವ ಮೊಟ್ಟೆ ಪ್ರತಿನಿತ್ಯ ಸೇವಿಸುವುದರಿಂದ ಶುಂಠಿ ತಲೆಬುರುಡೆಯ ರಕ್ತ ಚಲನೆಯ ಉತ್ತಮಪಡಿಸುವಲ್ಲಿ ಸಹಾಯಕಾರಿ. ಆರೋಗ್ಯಕರ ಕೂದಲು ಬೆಳೆಯಲು, ತಲೆಹೊಟ್ಟು ನಿವಾರಿಸಲು, ತಲೆತುರಿಕೆ ಮತ್ತು ತಲೆಬುರುಡೆಯಲ್ಲಿ ಚರ್ಮ ಕಿತ್ತು ಬರುವುದು ನಿಲ್ಲುತ್ತದೆ. ಶುಂಠಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶವಿದೆ. ಈ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಒಣ ಮತ್ತು ಕಾಂತಿ ಕಳೆದುಕೊಂಡ ಕೂದಲಿಗೆ ಕಾಂತಿ ನೀಡಿ ನೈಸರ್ಗಿಕ ಕಾಂತಿಯನ್ನು ನೀಡಲು ಸಹಾಯವಾಗಿದೆ. ಸ್ನೇಹಿತರೆ, ಇಂಥ ಒಳ್ಳೆ ಒಳ್ಳೆಯ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೋಟಿಫಿಕೇಷನ್ ಮುಖಾಂತರ ನಮ್ಮ ವೀಡಿಯೋಗಳು ಬೇಗನೆ ನಿಮಗೆ ತಲುಪ್ತವೆ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ಆಯುರ್ವೇದಿಕ್ ಸಸ್ಯಶಾಸ್ತ್ರದ ಒಂದು ಔಷಧಿಯೊಂದಿಗೆ ಬರುತ್ತೇನೆ. ನಮಸ್ಕಾರ.